ನಾಳೆ ಮಂಗಳವಾರ ಮಾರ್ಚ್ 1 ತಾರೀಕು ಶಿವರಾತ್ರಿ ಹಬ್ಬವಿದೆ. ನಾಳೆಯ ದಿನ ಶಿವನಿಗೆ ಈ ಒಂದು ಪುಷ್ಪದಿಂದ ಪೂಜಿಸಿದ್ದೆ ಆದಲ್ಲಿ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ. ಯಾರಿಗೆ ಮದುವೆ ಭಾಗ್ಯ ಕೂಡಿ ಬರ್ತಿಲ್ಲ, ಪುತ್ರ ಸಂತಾನವಾಗ್ತಿಲ್ಲ, ಧನಲಾಭ ಅನ್ನೋದು ಪ್ರಾಪ್ತಿ ಆಗ್ತಾ ಇಲ್ಲ, ಜೀವನದಲ್ಲಿ ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗಿರುತ್ತೋ ಅಂಥವರು ಈ ಒಂದು ಪುಷ್ಪವನ್ನು ಶಿವನಿಗೆ ತಪ್ಪದೇ ಅರ್ಪಿಸಬೇಕು. ನಾಳೆಯ ದಿನ ಈ ಒಂದು ಪುಷ್ಪವನ್ನು ಶಿವನಿಗೆ ಅರ್ಪಿಸಿದ್ದೆ ಆದಲ್ಲಿ ಜನ್ಮ ಜನ್ಮಗಳ ದರಿದ್ರಗಳು ತೊಲಗಿ ಪುಣ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಾಳೆ ಶಿವನಿಗೆ ಯಾವ ಒಂದು ನೈವೇದ್ಯದಿಂದ, ಯಾವ ಒಂದು ಮಂತ್ರದಿಂದ ಹಾಗೂ ಯಾವ ಒಂದು ಪುಷ್ಪದಿಂದ ಪೂಜಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಮಹಾಶಿವರಾತ್ರಿ ಈಶ್ವರನಿಗೆ ಎಷ್ಟೋ ಪ್ರಿಯವಾದಂತಹ ದಿನ. ನಾಳೆಯ ದಿನ ಈಶ್ವರನಿಗೆ ಈ ಒಂದು ಪುಷ್ಪವನ್ನು ಅರ್ಪಿಸಿದರೆ ಜೀವನದಲ್ಲಿ ಇರತಕ್ಕಂತಹ ಎಷ್ಟೇ ಕಠಿಣವಾದಂತಹ ಆರ್ಥಿಕ ಸಂಕಷ್ಟಗಳಿದ್ದರೂ ಕೂಡ, ಸಾಲ ಬಾಧೆಗಳಿದ್ದರೂ ಕೂಡ ಸುಲಭವಾಗಿ ದೂರವಾಗುತ್ತೆ. ಆ ಒಂದು ವಿಶೇಷವಾದ ಪುಷ್ಪ ಯಾವುದೆಂದರೆ ನಾಗಶಿವಲಿಂಗ ಪುಷ್ಪ. ಎಷ್ಟೋ ಶಿವನ ದೇಗುಲಗಳಲ್ಲಿ ಈ ನಾಗಲಿಂಗ ಪುಷ್ಪದ ಮರವನ್ನು ನಾವು ಕಾಣಬಹುದು. ಈ ಒಂದು ಪುಷ್ಪದ ಆಕಾರ ಯಾವ ರೀತಿಯಾಗಿರುತ್ತೆ ಅಂದರೆ ಶಿವಲಿಂಗದ ಮೇಲೆ ಒಂದು ಹಾವು ಎಡೆಬಿಚ್ಚಿ ನಿಂತಿರುವಂತೆ ಈ ಪುಷ್ಪದ ಆಕಾರವಿರುತ್ತೆ. ಶಿವರಾತ್ರಿಯ ದಿನ ಯಾರಾದರೂ ಸರಿ, ನಾಳೆಯ ದಿನ ಒಂದೇ ಒಂದು ನಾಗಲಿಂಗ ಪುಷ್ಪವನ್ನು ನೀವು ಶಿವನ ಮುಂದಿಟ್ಟು ಅಥವಾ ಶಿವನ ಫೋಟೋ ಮುಂದೆ ಅಥವಾ ಶಿವಲಿಂಗದ ಮೇಲಿಟ್ಟು ಸಂಕಲ್ಪವನ್ನು ಮಾಡಿಕೊಂಡ್ರೆ ಜನ್ಮ ಜನ್ಮಗಳ ದರಿದ್ರ ಅನ್ನೋದು ನಾಶವಾಗುತ್ತೆ. ನಾಗಲಿಂಗ ಪುಷ್ಪ ದೊರಲಿಲ್ಲ ಅಂದರೆ ಕೊನೆಯ ಪಕ್ಷ ಕಮಲದ ಹೂವನ್ನು ಅಥವಾ ಪದ್ಮದ ಹೂವನ್ನು ಕೂಡ ನೀವು ಶಿವನಿಗೆ ಅರ್ಪಿಸಬಹುದು. ಕಮಲದ ಹೂವನ್ನು ಶಿವನಿಗೆ ಅರ್ಪಿಸೋದ್ರಿಂದ ದ್ವಿಗುಣ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆಯೇ ಶಿವರಾತ್ರಿಯ ದಿನ ಯಾರಾದರೂ ಸರಿ ದಾಸವಾಳದ ಹೂವನ್ನು ಶಿವನಿಗೆ ಅರ್ಪಿಸಿದ್ದೆ ಆದಲ್ಲಿ ಸಕಲ ಶತ್ರುಬಾಧೆಗಳು ದೂರವಾಗುತ್ತೆ. ಜೀವನದಲ್ಲಿ ಶತ್ರುಗಳ ಕಾಟ ಅನ್ನೋದು ಹೆಚ್ಚಾಗಿದ್ರೆ, ಶತ್ರುಗಳಿಂದ ಏಳಿಗೆ ಅನ್ನೋದು ಆಗ್ತಾ ಇಲ್ಲ ಅನ್ನೋದಾದರೆ ನಾಳೆಯ ದಿನ ತಪ್ಪದೆ ದಾಸವಾಳದ ಹೂವನ್ನು ಶಿವನಿಗೆ ಅರ್ಪಿಸಬಹುದು. ಹಾಗೆಯೇ ಯಾರಿಗೆ ವಿಪರೀತವಾಗಿ ಜೀವನದಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರುತ್ತೋ, ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳು ಕಡಿಮೆ ಆಗ್ತಿಲ್ಲ ಅನ್ನೋದಾದರೆ ಶಿವನಿಗೆ ಗಣಗಲೆ ಪುಷ್ಪವನ್ನು ನೀವು ನಾಳೆಯ ದಿನ ತಪ್ಪದೆ ಅರ್ಪಿಸಬೇಕಾಗುತ್ತೆ. ಹಾಗೂ ಎಷ್ಟೋ ವರ್ಷವಾದರೂ ಕೂಡ ಮದುವೆ ಭಾಗ್ಯ ಕೂಡಿ ಬರ್ತಿಲ್ಲ, ಶೀಘ್ರ ಕಂಕಣ ಭಾಗ್ಯ ಕೂಡಿ ಬರಬೇಕು ಅನ್ನೋದಾದರೆ ತಪ್ಪದೆ ಸಣ್ಣ ಜಾಜಿ ಪುಷ್ಪವನ್ನು ಶಿವನಿಗೆ ನಾಳೆ ಅರ್ಪಿಸಬೇಕಾಗುತ್ತೆ. ಹಾಗೂ ವಾಹನ ಯೋಗಕ್ಕೂ ಕೂಡ ಶಿವನಿಗೆ ಜಾಜಿ ಪುಷ್ಪವನ್ನು ಅರ್ಪಿಸಬಹುದು. ಇದರ ಜೊತೆಗೆ ಮನಸ್ಸಿನ ಕೋರಿಕೆಗಳು ಈಡೇರಬೇಕು ಹಾಗೂ ಆಕಸ್ಮಿಕ ಧನಲಾಭ ಅನ್ನೋದು ಪ್ರಾಪ್ತಿಯಾಗಬೇಕು. ಜೀವನದಲ್ಲಿ ಇರತಕ್ಕಂತಹ ಹಣಕಾಸಿನ ಬಾಧೆಗಳ ಪ್ರಮಾಣ ಸ್ವಲ್ಪವಾದರೂ ಕೂಡ ಕಡಿಮೆ ಆಗಬೇಕು ಅನ್ನೋದಾದರೆ ಶಿವರಾತ್ರಿಯ ದಿನ ಶಿವನಿಗೆ ತಪ್ಪದೆ ಗುಲಾಬಿ ಹೂವನ್ನು, ಗುಲಾಬಿ ಪುಷ್ಪವನ್ನು ಅರ್ಪಿಸಬೇಕಾಗುತ್ತೆ. ಹಾಗೂ ಆಯಸ್ಸು ವೃದ್ಧಿ ಆಗಬೇಕು ಅನ್ನೋದಾದರೆ ನಾಳೆಯ ದಿನ ಶಿವನಿಗೆ ಮಲ್ಲಿಗೆ ಪುಷ್ಪವನ್ನು ಅರ್ಪಿಸಬೇಕು. ಹಾಗೆಯೇ ಎಷ್ಟೋ ಜನರಿಗೆ ಸಂತಾನ ಫಲ ಅನ್ನೋದು ಇರೋದಿಲ್ಲ, ಅದರಲ್ಲೂ ಕೂಡ ಪುತ್ರ ಸಂತಾನಕ್ಕೋಸ್ಕರ ಎಷ್ಟೋ ಪೂಜೆಗಳನ್ನು ಹರಕೆಯನ್ನು ಮಾಡ್ಕೊಂಡಿರ್ತೀರಾ. ನಾಳೆಯ ದಿನ ಶಿವರಾತ್ರಿಯ ದಿನ ತಪ್ಪದೆ ಉಮ್ಮತ್ತಿ ಗಿಡದ ಹೂವು ಅಂತ ಸಿಗುತ್ತೆ, ಆ ಒಂದು ಪುಷ್ಪವನ್ನು ನೀವು ಶಿವನಿಗೆ ಅರ್ಪಿಸಿದ್ದೆ ಆದಲ್ಲಿ ಶೀಘ್ರವಾಗಿ ಸಂತಾನ ಫಲ ಅಥವಾ ಪುತ್ರ ಸಂತಾನ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇದರ ಜೊತೆಗೆ ನಾಳೆ ಶಿವನಿಗೆ ಯಾವ ಒಂದು ದ್ರವ್ಯಗಳಿಂದ, ಯಾವ ಒಂದು ಪದಾರ್ಥಗಳಿಂದ ಅಭಿಷೇಕವನ್ನು ಮಾಡಬೇಕು ಅಂತ ನೋಡೋದಾದರೆ ಎಳನೀರಿನಿಂದ ಶಿವನಿಗೆ ಅಭಿಷೇಕವನ್ನು ಮಾಡಬಹುದು. ರುದ್ರಾಕ್ಷಿ ಜಲದಿಂದಲೂ ಕೂಡ ಶಿವನಿಗೆ ಅಭಿಷೇಕವನ್ನು ಮಾಡಬಹುದು. ಹಾಲು, ಮೊಸರು, ತುಪ್ಪದಿಂದ ಕೂಡ ಶಿವನಿಗೆ ವಿಶೇಷವಾಗಿ ಅಭಿಷೇಕವನ್ನು ನಾಳೆ ಮಾಡಿಕೊಳ್ಬೋದು. ವಿಭೂತಿಯನ್ನು ಕಲಿಸಿರ್ತಕ್ಕಂತಹ ಜಲದಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿದ್ದೆ ಆದಲ್ಲಿ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತೆ. ಆಯಸ್ಸು, ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ. ಮನಃಶಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಾಳೆ ಶಿವನಿಗೆ ಯಾವ ಒಂದು ನೈವೇದ್ಯವನ್ನು ಅರ್ಪಿಸಬೇಕು ಅಂತ ನೋಡೋದಾದರೆ ಎಳ್ಳು ಹಾಗೂ ಬೆಲ್ಲದಿಂದ ಮಾಡಿರ್ತಕ್ಕಂತಹ ಎಳ್ಳಿನ ಉಂಡೆಯನ್ನು ಶಿವನಿಗೆ ಅರ್ಪಿಸಿದ್ದೆ ಆದಲ್ಲಿ ಅಷ್ಟ ದರಿದ್ರಗಳು ದೂರವಾಗುತ್ತೆ, ಅಷ್ಟೈಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇದರ ಜೊತೆಗೆ ಪುಳಿಯೋಗರೆ ಆಗಿರ್ಬೋದು, ಮೊಸರನ್ನ ಆಗಿರ್ಬೋದು, ಬಾಳೆಹಣ್ಣು, ತೆಂಗಿನಕಾಯಿ, ಒಣದ್ರಾಕ್ಷಿ ಅಥವಾ ಒಣಖರ್ಜೂರ, ಇಷ್ಟು ವಸ್ತುಗಳಲ್ಲಿ ಯಾವುದಾದ್ರೂ ವಸ್ತುಗಳನ್ನು ಇಟ್ಟು ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಿ ವಿಶೇಷವಾಗಿ ಸಂಕಲ್ಪ ಪೂಜೆಗಳನ್ನು ಮಾಡಿಕೊಳ್ಬೋದು. ಜೊತೆಗೆ ನಾಳೆಯ ದಿನ ಶಿವನಿಗೆ ಪೂಜೆಯನ್ನು ಮಾಡಬೇಕಾದ್ರೆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಅಥವಾ ಓಂ
ಜೂಮ್ ಸಹ ಈ ಒಂದು ಮಂತ್ರವನ್ನ 108 ಬಾರಿ ಹೇಳ್ಕೊಳ್ತಾ ಶಿವನಿಗೆ ಶಿವಾಭಿಷೇಕವನ್ನ ಮಾಡೋದಾಗಿರ್ಬೋದು, ಫಲಪುಷ್ಪಗಳನ್ನ ಅರ್ಪಿಸೋದಾಗಿರ್ಬೋದು, ಸಂಕಲ್ಪವನ್ನ ಮಾಡ್ಕೊಳ್ಳೋದಾಗಿರ್ಬೋದು ಮಾಡಬಹುದು. ನೋಡಿದ್ರಲ್ಲ ಶಿವರಾತ್ರಿಯ ದಿನ ಯಾವ ಒಂದು ವಿಶೇಷವಾದ ನೈವೇದ್ಯ ಫಲಪುಷ್ಪಗಳನ್ನ ಅರ್ಪಿಸಿ ಯಾವ ಒಂದು ಮಂತ್ರವನ್ನ ಹೇಳ್ಕೊಂಡ್ರೆ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ, ಕಷ್ಟದ ಪ್ರಮಾಣ ಅನ್ನೋದು ಕಡಿಮೆಯಾಗಿ ಶಿವಾನುಗ್ರಹ ಅನ್ನೋದು ಲಭಿಸುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಇಂತಹ ಅದ್ಭುತವಾದಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಓಂ ನಮ ಶಿವಾಯ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಶಿವರಾತ್ರಿ ಹಬ್ಬದ ವಿಶೇಷವಾದ ಶುಭಾಶಯಗಳನ್ನ ಹೇಳ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.